ಕಲ್ಯಾಣ ಜಗದಗಾತ್ರಾಯ ವೆಂಕಟನಾಥ ಶ್ರೀನಿವಾಸಾಯ ತೇ ನಮಃ. ಜ್ಞಾನ ವೈರಾಗ್ಯ ಭಕ್ತಾದಿ ಕಲ್ಯಾಣ ಗುಣಶಾಲಿನಃ ಲಕ್ಷ್ಮೀ ನಾರಾಯಣ ಮುನೀನ್ ವಂದೇ ವಿದ್ಯಾಗುರೋನ್ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾರ ನಮತಾಂ ಕಾಮಧೇನವೇ. ರಾಘವೇಂದ್ರ ಸಪ್ತಾಹ ಪರಿಮಳಾಚಾರ್ಯರ ತಂಡದವರು ಪ್ರತಿ ವರ್ಷ ಒಂದೊಂದು ಕ್ಷೇತ್ರವನ್ನು ಆರಿಸಿ ಅಲ್ಲಿನ ಭಗವದ್ಭಕ್ತರು ರಾಘವೇಂದ್ರ ಗುರುಗಳ ಅನುಗ್ರಹ ಎಲ್ಲರಿಗೂ ದೊರಕುವಂತೆ ಪರಿಮಳಾಚಾರ್ಯರು ಈ ವ್ಯವಸ್ಥೆಯನ್ನು ಹಮ್ಮಿಕೊಂಡಿದ್ದಾರೆ. ಇಂತಹ ಕಾರ್ಯಕ್ರಮ ಅವರಿಂದ ಸುಮಾರು 31 ವರ್ಷಗಳ ಕಾಲದಿಂದ ನಡೀತಾ ಬರ್ತಾ ಇದೆ. ಎಲ್ಲರಿಗೂ ಮಂತ್ರಾಲಯಕ್ಕೆ ಭೇಟಿ ಮಾಡಲಿಕ್ಕೆ ಆಗದೇ ಇರ್ಬೋದು, ಆದರೆ ಅವರಿರುವ ಊರುಗಳಿಗೆ ರಾಯರನ್ನ ಕರ್ಕೊಂಡು ಬಂದು ಅವರ ಅನುಗ್ರಹ ಪ್ರತಿಯೊಬ್ಬರಿಗೂ ದೊರೆಯುವಂತೆ ಅವರು ವಿಶೇಷವಾದ ಕಾಳಜಿ ವಹಿಸಿ ಮತ್ತು ರಾಯರ ಪರಿಚಯ ಅಂದರೆ ಅವರ ಗ್ರಂಥಗಳ ಮುಖಾಂತರ ಅವರು ಮಾಡಿರುವಂತಹ ಭಗವಂತನ ಸೇವೆಯನ್ನು ಪ್ರತಿಯೊಬ್ಬರಿಗೂ ಮನಮುಟ್ಟುವಂತೆ ಈ ಒಂದು ಸಪ್ತಾಹದ ಕಾರ್ಯಕ್ರಮದ ಮುಖಾಂತರ ಎಲ್ಲರಿಗೂ ರಾಯರ ಅನುಗ್ರಹ ದೊರೆಯುವಂತೆ ಮಾಡ್ತಾ ಇದ್ದಾರೆ. ಇಂತಹ ವಿಶೇಷ ಕಾರ್ಯಕ್ರಮದಲ್ಲಿ ಶ್ರೀಪಾದರಾಜರ ಮಠಕ್ಕೂ ಒಂದು ನಂಟಿತ್ತು. ಸುಮಾರು ಶ್ರೀಪಾದರಾಜರ ಷಟ್ಶತಮಾನೋತ್ಸವದ ಸಂದರ್ಭ 2002 ಇಸ್ವಿಯಲ್ಲಿ ಮುಳುಬಾಗಿಲಿನಲ್ಲಿ ರಾಘವೇಂದ್ರ ಸಪ್ತಾಹವನ್ನು ಮಾಡಿಕೊಟ್ರು. ಆಗ ನಮಗೆ ಸಪ್ತಾಹ ಅಂದರೆ ಏನು ಅಂತ ಗೊತ್ತಿಲ್ಲ, ಯಾಕೆ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಇವತ್ತು ಈ ಮಟ್ಟಕ್ಕೆ ಇದನ್ನು ಬೆಳೆಸೋದಕ್ಕೆ ಅವತ್ತಿನ ಪರಿಸ್ಥಿತಿ ನೋಡುವಾಗ ಇವತ್ತಿಗೆ ಎಷ್ಟು ವಿಶೇಷವಾದ ರಾಯರ ಸೇವೆಯನ್ನು ಅವರು ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ರಾಯರ ಗ್ರಂಥಗಳ ಪರಿಚಯ, ಅವರು ಮಾಡಿರುವಂತಹ ಅನುಗ್ರಹದ ವಿಶೇಷ ಪರಿಚಯವನ್ನು ಜನಸಾಮಾನ್ಯರು ಮುಟ್ಟುವಂತೆ ಮಾಡ್ತಾ ಇದ್ದಾರೆ. ಇಂತಹ ದೊಡ್ಡ ಕಾರ್ಯಕ್ರಮ ಅವರಿಂದ ವಿಶೇಷವಾಗಿ ನಡೀತಾ ಇದೆ. ಇದು ರಾಘವೇಂದ್ರ ಸ್ವಾಮಿಗಳ ಒಂದು ಪೂರ್ವದ ಅವತಾರ ವ್ಯಾಸರಾಜರಾಗಿ, ವ್ಯಾಸರಾಜರು ಶ್ರೀಪಾದರಾಜರ ವಿದ್ಯಾಶಿಷ್ಯರು. ತಾವು ವಿಶೇಷವಾಗಿ ಶ್ರೀಪಾದರಾಜರಲ್ಲಿ 12 ವರ್ಷಗಳ ಕಾಲ ವಿದ್ಯಾಭ್ಯಾಸ ಮಾಡಿ 12 ವರ್ಷಗಳ ಕಾಲ ಶ್ರೀನಿವಾಸನ ಸೇವೆಯನ್ನು ಮಾಡಿದಂತಹ ಮಹನೀಯರು. ಇದೆಲ್ಲ ಅವರ ಪೂರ್ವದ ಅವತಾರದ ಒಂದು ಕತೆ. ಮುಂದೆ ರಾಘವೇಂದ್ರ ಸ್ವಾಮಿಗಳಾಗಿ ಅವತಾರ ಮಾಡಿ ಆ ಶ್ರೀನಿವಾಸನ ವಿಶೇಷ ಪೂಜೆ ಫಲ ಮತ್ತು ಜನಸಾಮಾನ್ಯರಿಗೆ ತಾವು ಮಾಡಿದಂತಹ ಸಾಮಾಜಿಕ ಕಾರ್ಯಗಳ ಒಂದು ಫಲ, ಮುಂದೆ ರಾಘವೇಂದ್ರ ಸ್ವಾಮಿಗಳಾಗಿ ವಿಶೇಷವಾಗಿ ಪ್ರತಿಯೊಬ್ಬರಿಗೂ ಇಲ್ಲಿ ಜಾತಿ ಮತಭೇದ ಯಾವುದೂ ಇಲ್ಲದೆ ಅವರಿಗೆ ಅವರ ಅನುಗ್ರಹವನ್ನು ಭಗವಂತನ ಅನುಗ್ರಹ ಪ್ರತಿಯೊಬ್ಬರಿಗೂ ತಲುಪುವಂತೆ ಮಾಡ್ತಿರೋರು ಕಾಮಧೇನು ಕಲ್ಪವೃಕ್ಷ, ಕಲಿಯುಗದ ಕಲ್ಪವೃಕ್ಷವಾಗಿ ಇವತ್ತು ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಂದು ದೇಶದಲ್ಲಿ ದೇಶ ವಿದೇಶಗಳಲ್ಲಿ ಕೂಡ ಅನುಗ್ರಹ ಮಾಡ್ತಾ ಇದ್ದಾರೆ. ಇಂತಹ ರಾಘವೇಂದ್ರ ಸ್ವಾಮಿಗಳ ವಿಶೇಷ ಅನುಗ್ರಹ ನಮ್ಮೆಲ್ಲರಿಗೂ ಬೇಕಾಗಿದೆ. ಅವರು ಮಾಡಿರುವಂತಹ ಗ್ರಂಥಗಳ ಮುಖಾಂತರ ನಾವೆಲ್ಲರೂ ಭಗವಂತನ ಹರಿಸರ್ವೋತ್ತಮತ್ವ ಜ್ಞಾನ, ವಾಯುಜೀವೋತ್ತಮ ಜ್ಞಾನವನ್ನು ವಿಶೇಷವಾಗಿ ಪಡೆಯಬೇಕು. ಸ್ವಾಮಿ ತಿಳಿಸಿದಂತೆ ಅವರೆರಡು ಗ್ರಂಥ ಪ್ರಾತಃ ಸಂಕಲ್ಪ ಗದ್ಯ ಮತ್ತು ಸರ್ವಸಮರ್ಪಣ ಗದ್ಯ, ಇದರಲ್ಲಿ ಭಗವಂತನನ್ನು ಅವರು ಯಾವ ಥರ ಚಿಂತನೆ ಮಾಡಬೇಕು, ಯಾವ ಥರ ನಮ್ಮ ದೇಹ ಈ ಒಂದು ದೇಹವನ್ನು ಭಗವಂತನಿಗೆ ಹೆಂಗೆ ಸಮರ್ಪಣೆ ಮಾಡಬೇಕು ಅಂತ ತಿಳಿಸಿದ್ದಾರೆ. ಅದರಲ್ಲಿ ವಾಯುದೇವರ ವಿಶೇಷ ಪಾತ್ರ ಏನು, ಅವರು ನಮಗೆ ಎಷ್ಟು ಅನುಗ್ರಹ ಮಾಡಿದ್ದಾರೆ, ಅದನ್ನು ರಾಘವೇಂದ್ರ ಸ್ವಾಮಿಗಳು ನಮಗೆ ಪ್ರತಿಯೊಂದು ವಿಷಯವನ್ನು ಸ್ಪಷ್ಟವಾಗಿ ತಿಳಿಸಿ ಪ್ರತಿನಿತ್ಯದಲ್ಲಿ ನಮಗೆ ಎಲ್ಲ ಆಚರಣೆ ಮಾಡಲಿಕ್ಕೆ ಆಗದೇ ಇದ್ದರೂ ಕೂಡ ಸ್ಮರಣೆ ಮುಖಾಂತರ ಅವರ ಸ್ತೋತ್ರ ಗ್ರಂಥಗಳನ್ನು ನಿತ್ಯದಲ್ಲಿ ಪಠಣ ಮಾಡುವುದಕ್ಕಾದರೂ ನಾವು ಅವಕಾಶ ಮಾಡಿಕೊಳ್ಬೇಕಾಗಿದೆ. ಇಂತಹ ಸಪ್ತಾಹದ ಮುಖಾಂತರ ಪ್ರತಿಯೊಬ್ಬರಿಗೂ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ದೊರೆಯಲಿ ಅಂಥೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ ನಾರಾಯಣ ಸ್ಮರಣೆ ಮಾಡ್ತಾರೆ. ಹರೇ ಶ್ರೀನಿವಾಸ. ಶ್ರೀಪಾದಂಗಳವರು ಶ್ರೀನಿವಾಸನ ಅನುಗ್ರಹ ಹೊತ್ತು